ನಮಸ್ತೆ ಮೇಡಮ್, ನಾವು ಬಿಪಿ 9 ನ್ಯೂಸ್ ಚಾನೆಲ್ ಇಂದ ರಿಪೋರ್ಟರ್ PHV ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ದೇವದುರ್ಗದಲ್ಲಿ ಈ ಬಾರಿ JDS ನಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದೆ, ಏನ್ ಹೇಳ್ತೀರಿ? ಇಲ್ಲ ಸರ್, ಈಗ ಸಹಜ ನಮ್ಮಲ್ಲಿ JDS ಪಕ್ಷ ಆರ್ಗನೈಸ್ ಆಗ್ಯದ. ಈಗಾಗಲೇ ಮೀಸಲಾತಿ ಕ್ಷೇತ್ರ ಇರೋದ್ರಿಂದ ಈಗ ನಮ್ಮ JDS ಈ ಸಲ ಗೆಲ್ತದ ಅನ್ನೋ ಒಂದು ಭರವಸೆ ಎಲ್ಲರಲ್ಲಿ ಮೂಡಿರೋದ್ರಿಂದ ಕೆಲವರು ಆಕಾಂಕ್ಷಿಗಳಾಗಿರ್ಬೋದು. ದೇವದುರ್ಗದಲ್ಲಿ ಕುಟುಂಬ ರಾಜಕಾರಣಕ್ಕೆ ಎಲ್ಲಾ ಪಕ್ಷಗಳು ಮಣೆ ಆಗ್ತಾ ಇದಾವೆ. ಹೌದು ಸರ್. ಆ ಕಾರಣವಾಗಿ ಈ ಬಾರಿ ST ರಿಸರ್ವ್ ಕ್ಷೇತ್ರದಲ್ಲಿಯೂ ಕೂಡ ಕುಟುಂಬ ರಾಜಕಾರಣ, ಅದರಲ್ಲೂ ದೇವದುರ್ಗದಲ್ಲಿ ಕುಟುಂಬ ರಾಜಕಾರಣ ಹೆಚ್ಚು. ಕರಿಯಮ್ಮ ನಾಯಕರವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತೆ, ವೆಂಕಟೇಶ್ ಪೂಜಾರಿಗೆ ಈ ಬಾರಿ ಟಿಕೆಟ್ ಸಿಗುವಂತೆ ಅನ್ನುವಂತ ಎಲ್ಲ ಮಾತುಗಳು ಕೇಳಿ ಬರ್ತಾ ಇದೆ, ಏನ್ ಹೇಳ್ತೀರಿ? ಅದು ದೇವದುರ್ಗ ಕ್ಷೇತ್ರ ಕುಟುಂಬ ರಾಜಕಾರಣಕ್ಕ ನಡೆಯದಂತ್ರ ಅಲ್ಲಿ ಈಗಾಗಲೇ ಸಾಬೀತಾಗಿದೆ ಸರ್. ಎರಡು BJP ಕಾಂಗ್ರೆಸ್ ನವರಿಗೆ ಬೇರೆ ಕಡೆ ಇನ್ನೊಬ್ಬರಿಗೆ ಟಿಕೆಟ್ ಕೊಡೋಂತ ಶಕ್ತಿ ಇಲ್ಲ, ಯಾಕಂತಂದ್ರೆ ಅಲ್ಲೇ ಅರಕೆರೆಗೆ ಎರಡು ಮನೆಗೆ ಅವರು ಸೀಮಿತ ಆಗ್ಯಾರ. ಆದ್ರೆ JDS ಹಂಗಿಲ್ಲ, ಈ ಸಲ JDS ನವರು ನಮ್ಗ ಕುಮಾರಣ್ಣ ಅವರು ಅಪ್ಪಾಜಿ ಅವರು ನನಗ ಸಂಘಟನೆ ಮಾಡ್ರಂತ ಹೇಳ್ಯಾರ ಸರ್, ಮಾಡ್ತಾ ಇದೀವಿ. ನನಗ್ ಟಿಕೆಟ್ ತಪ್ಪಂತ ಚಾನ್ಸೇ ಇಲ್ಲ, ಯಾವುದೇ ಕಾರಣಕ್ಕೂ ನನಗ್ ಟಿಕೆಟ್ ಕೊಟ್ಟೇ ಕೊಡ್ತಾರ, ನನಗ್ ಹೇಳ್ಯಾರ ಆರ್ಗನೈಸ್ ಮಾಡ್ರ ಅಂತೇಳಿ ಮಾಡ್ತಾ ಇದೀವಿ. ಈಗಾಗಲೇ ವೆಂಕಟೇಶ್ ಪೂಜಾರಿ ಅವರು ಒಂದು BJP ಒಂದು ಪಕ್ಷದಲ್ಲಿದ್ದು ಮತ್ತೆ ಪ್ರೆಸೆಂಟ್ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರು ಇದ್ಕೊಂಡು ಅವರಿಗೆ ಟಿಕೆಟ್ ಕೊಡೋದ್ರಲ್ಲಿ ಕೊಡೋದೇ ಇಲ್ಲ, ಮತ್ತೆ ಅವ್ರು ಕೇಳಕ್ನ ಯಾವ ನೈತಿಕತೆ ಸರ್ ಹಂಗೆಲ್ಲ JDS ಟಿಕೆಟ್? JDS ಮನೆ ಒಳಗಡೆ ಆಗಾಗೆ ಹೋಗಿ ಬಂದು ಮಾಡ್ತಾ ಇರೋದಂತೂ ಸತ್ಯ, ಅದನ್ನ ನೀವು ತಳ್ಳಾಕ್ಲಿಕ್ಕೆ ಆಗಲ್ಲ. ಇಲ್ಲ ಸರ್, ಹಂಗಲ್ಲ. JDS ಮನೆ ಬಾಗಿಲಿಗೆ ಅವರು ಬಂದು ಹೋಗ್ತಿರ್ಬಹುದು, ಆದ್ರೆ ಟಿಕೆಟ್ ಕೊಡೋರು ಅವ್ರಿಗೆ ಕೊಡೋದಿಲ್ಲಲ್ಲ. ಅಂತದ್ದೇನು ನಡೆದೇ ಇಲ್ಲ ನಮ್ಮಲ್ಲಿ, ಸುಮ್ನೆ ಗೊಂದಲ ಸೃಷ್ಟಿ. ಯಾಕಂತಂದ್ರೆ ಯಾರಾದ್ರೂ ಟಿಕೆಟ್ಗಾಗಿ ಬರಂತವ್ರು ಅವರು ಪಕ್ಕ ರಾಜಕಾರಣಿಗಳಾಗಿರೋದಿಲ್ಲ. ಇವತ್ತು ಪಕ್ಷ ಸಂಘಟನೆ ಮಾಡಿ ಒಂದು ಅಧಿಕಾರಕ್ಕೆ ತರಬೇಕನ್ನೋದು ಟಿಕೆಟ್ ಒಬ್ಬರಿಗೆ ಸಿಗ್ತದೆ, ಎಲ್ಲರಿಗೆ ಸಿಗದಂತಲ್ಲ. ಆದ್ರೆ ಅವರು ನಿಜವಾಗಿ ಪಕ್ಷಕ್ಕೆ ಬಂದು ನಮ್ JDS ಬಗ್ಗೆ ನಿಜವಾದ ಕಳಕಳಿ ಇದ್ರೆ ಒಂದು ವರ್ಷದ ಕೆಳಗನೆ ಅವರು ಪಕ್ಷಕ್ಕೆ ಬಂದು ಏನಾದ್ರು ಪಕ್ಷ ಸಂಘಟನೆ ಮಾಡ್ತಿದ್ರು. ಹಂಗೇನಿಲ್ಲ, ಅಲ್ಲಿ ಅವ್ರ ಉದ್ದೇಶ ಏನಾದ್ರೆ ಮನಸ್ಸಿನಲ್ಲಿ ಗೆದ್ದೆತ್ತಿನ ಬಾಲಕ್ಕೆ ಏನಾದ್ರು ಪಟ್ಟ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಉಪಚುನಾವಣೆಗೆ ಮೊದಲನೇ ಸಲ ನಾ ಟಿಕೆಟ್ ತಗೊಂಡೆ, ದೇವೇಗೌಡರು ನನಗೆ ಟಿಕೆಟ್ ಕೊಟ್ಟಿದ್ರು, ಕುಮಾರಣ್ಣ ಅವರು. ನಾನು ಉಪಚುನಾವಣೆ ಆಗಿರೋದ್ರಿಂದ ಅಲ್ಲಿ ಬಹಳಷ್ಟು ಎರಡು ಸರ್ಕಾರಗಳ ಮಧ್ಯೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದೆ, ಸಾಕಷ್ಟು ಕಷ್ಟಪಟ್ಟು ನಾನು ಜನರ ಒಂದು ಮತದಾರರ ಮನಸ್ಸು ಇದ್ರೂ ಕೂಡ ಅವರು ಹಣ ಮತ್ತ ಒಂದು ದೌರ್ಜನ್ಯದಿಂದ ಅವರು ಗೆಲುವನ್ನು ಸಾಧಿಸಿದ್ರ ಹೊರತಾಗಿ ಅದನ್ನ ಬಿಟ್ಟರೆ ಜನರು ಅಲ್ಲಿ ಅಭಿಪ್ರಾಯ ಇಲ್ಲ. ಟಿಕೆಟ್ ಆಕಾಂಕ್ಷಿಗಳ ಕಣದಲ್ಲಿ ನಿಂತಿದ್ದೀರಿ? ಮಾಡೇ ಮಾಡ್ತೇನೆ ಸರ್, ಖಂಡಿತವಾಗ್ಲೂ ನಾನೇ. ಸಿಗಲಿಲ್ಲ, ವಾಟ್ ನೆಕ್ಸ್ಟ್? ಇಲ್ಲ, ಸಿಗ್ತ ಸರ್, ನಂಬಿಕೆ ಅದ, ವಿಶ್ವಾಸ ಅದ. ಯಾಕಂದ್ರೆ 33% ಮೀಸಲಾತಿ, ಮಹಿಳಾ ಮೀಸಲಾತಿನ ಮಂಡನೆ ಮಾಡಬೇಕು ಅಂತೇಳಿ ಧ್ವನಿ ಎತ್ತಿದ್ದೆ. ನಮ್ಮ ದೇವೇಗೌಡ ಅಪ್ಪಾಜಿ ಅವರು ಮೊನ್ನೆ ನಮ್ಮ ಪಕ್ಷದಿಂದನೇ ಒಂದು ಮಹಿಳಾ ಸಮಾವೇಶ ಮಾಡಿ ಆ ಒಂದು ಕಾರ್ಯಕ್ರಮಕ್ಕೆ ಮಂಡನೆ ಮಾಡ್ಯಾರ, 33 ಮೀಸಲಾತಿ ಸಿಗ್ಬೇಕಂತೇಳಿ. ಯಾವುದೇ ಕಾರಣಕ್ಕೂ ನನಗೆ ಟಿಕೆಟ್ ತಪ್ಪೋದಿಲ್ಲ ಸರ್, ನಾನೇ ಮುಂದಿನ JDS ಅಭ್ಯರ್ಥಿಯಾಗಿ ನನ್ನ ಕಣಕ್ಕಿಳಿಸುತ್ತೆ, ಮತ್ತೆ ಗೆಲ್ಲೋದನ್ನು ಅಷ್ಟೇ ಒಂದು ವಿಶ್ವಾಸ ಸರ್ ನನಗೆ. ಕರೆಯಮ್ಮ ಅವರೇ, ಫೈನ್, ನಿಮಗೆ ಟಿಕೆಟ್ ಆಯ್ತು ಅಂದ್ಲೆ ಅನ್ಕೋಣ, ಟಿಕೆಟ್ ಸಿಕ್ಕದ ಮೇಲೆ ಆ ರಾಷ್ಟ್ರೀಯ ಪಕ್ಷಗಳ ನಡುವಿನ ನಿಮ್ಮ ಹೋರಾಟ ಹೇಗಿರುತ್ತೆ ಅಂತ ಅಂದ್ರೆ, ಶಿವಣ್ಣಗೌಡ ನಾಯಕ್ ಕಾಂಗ್ರೆಸ್ ಇಂದ ಅಭ್ಯರ್ಥಿ ರಾಜಶೇಖರ್ ನಾಯಕ್ ಆಗ್ತಾರೆ ಅನ್ನುವಂತ ಒಂದು ಪಸರಿದೆ. ಈರುವರು ನಾಯಕರ ನಡುವೆ ಒಬ್ಬ ಮಹಿಳೆಯಾಗಿ, ಅದರಲ್ಲೂ JDS ಬೆಲ್ಟ್ ಇಲ್ಲದ ದೇವದುರ್ಗದಲ್ಲಿ ಯಾವ ರೀತಿಯಾಗಿ ನಿಮ್ಮ ಹೋರಾಟ ಮಾಡಬಲ್ರಿ ಸರ್? ಸರ್, ಒಂದ್ ನಿಮಿಷ, ಈಗ ನೀವೇನ್ ಹೇಳ್ತಿರಲ್ಲ, ಅವರಿಬ್ರು ರಾಷ್ಟ್ರೀಯ ಪಕ್ಷದವ್ರು ಆಗಿರ್ಬಹುದು, ಆದ್ರೆ ಮಹಿಳೆ ಅಂತ ತಾವ್ ಹೇಳ್ತಿರಲ್ಲ ಅದನ್ನ ನಾನು ಒಪ್ಪಿಗೆಂತೀನಿ. ಯಾಕಂತಂದ್ರೆ ಈಗಾಗಲೇ ಇಬ್ರು ಮಹಿಳೆಯರನ್ನ ನಮ್ಮ ದೇವದುರ್ಗ ಕ್ಷೇತ್ರದಿಂದ ನಮ್ಮ JDS ಪಕ್ಷದಿಂದ ಗೆಲ್ಲಿಸಿ ಒಂದು ಉನ್ನತ ಸ್ಥಾನಕ್ಕೆ, ಮಿನಿಸ್ಟರ್ ಒಂದು ಸ್ಥಾನಕ್ಕೆ ಕಳಿಸಿದಂತ ಒಂದು ದೇವದುರ್ಗ ಕ್ಷೇತ್ರ ನಮ್ದು. ಮತ್ತೆ ಬೆಲ್ಟ್ ಇಲ್ಲ ಅಂತ ಏನಂತಿರಲ್ಲ, ಬೆಲ್ಟ್ ಆದ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಬೆಲ್ಟ್ ಇಲ್ಲ ಅಂತ ಅನ್ನೋದನ್ನ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ದೇವೇಗೌಡ ಅಪ್ಪಾಜಿ ಅವರು ಒಂದು ನೀರಾವರಿ ಒಂದು ಮರಿಲಾರದಂತ ಕೊಡುಗೆ ಎಲ್ಲಿವರೆಗೇನೋ ಇವತ್ತು ಮತದಾರ ನೆನೆಸ್ತಾನ ಅವರಿಗೆ, ನಮ್ಗೆ ಅನ್ನ ಕೊಟ್ಟಂತ ಒಂದು ದೇವೇಗೌಡ ಸ್ಥಳೀಯ ಶಾಸಕರ ಕೊಡುಗೆ ಏನಿದೆ ಇಲ್ಲ ಅದಂತ್ರ ಒಂದು ಮನತನಕ್ಕೆ ಸೇರಿದಂತ ಇಬ್ರು ನಾಯಕರುಗಳು ಅಲ್ಲಿ ಬದಲಾದಂತಹ ರಾಜಕೀಯ ಬದಲಾವಣೆಗಳು, ಅವರು ಮತ್ತೆ BJPಗೆ ಬರ್ತಾರೆ, JDS ಹೋಗ್ತಾರೆ, ಕಾಂಗ್ರೆಸ್ ಹೋಗ್ತಾರೆ, ಆ ಮೂವರ ಅದೇ ಮನೆತನದ ಮೂರು ನಾಯಕರುಗಳು ನಿಂತು ಗೆಲ್ತಾ ಇದಾರೆ. ಇಲ್ಲ ಸರ್, ಪಕ್ಷ ಅಂತಲ್ಲ ಸರ್, ಏನಾಗ್ಯದ ಅಂತಂದ್ರೆ ಅವರು ಅಲ್ಲಿ ಎರಡು ಪಕ್ಷ ಎರಡು ರಾಷ್ಟ್ರೀಯ ಪಕ್ಷಗಳು ಅವರಿಗೇನ ಎದಕ್ ಟಿಕೆಟ್ ಕೊಡ್ತಾರ ಅಂತಂತಂದ್ರೆ ಅವರು ಒಂದು
ಅದೇನಂತಾರ ಅಧಿಕಾರಕ್ಕಾಗಿ ಅವರು ರಾಜಕಾರಣ ಮಾಡ್ತಾರ ಸರ್, ಅವ್ರು ಯಾವಾಗ ಏನ್ ಚೇಂಜ್ ಮಾಡ್ಕೊಂತಾರ ಹೇಳಕ್ಕಾಗಲ್ಲ. ಆದ್ರೆ ಈ ಸಲ ಯಾವುದೇ ಪಕ್ಷದ ಸಿದ್ಧಾಂತ ಅವರಿಬ್ರು ನಾಯಕರುಗಳಿಗಿಲ್ಲ ಸರ್, ಅವರು ಪಕ್ಷದ ಸಿದ್ಧಾಂತ ಇಲ್ಲ. ನಮ್ಗೆ ನಿಜವಾಗ್ಲೂ ಜೆಡಿಎಸ್ ಪಕ್ಷದಿಂದ ಸಿದ್ಧಾಂತ ಅದ, ನಮ್ಮಲ್ಲಿ ಯಾವುದು ದುಡ್ಡಿಗಾಗ್ಲಿ ಒಂದು ದೌರ್ಜನ್ಯಕ್ಕಾಗ್ಲಿ ಇಂಥದಕ್ಕಾಗ್ಲಿ ಮಣೆದಿಲ್ಲ ನಮ್ ಜೆಡಿಎಸ್. ಹಂಗಾಗಿ ನನಗೆ ಕೊಡ್ತಾರ ಸರ್ ಅವರಿಬ್ರು ಈ ಸಲ ಅಲ್ಲಿ. ಈಗಾಗ್ಲೇ ಹಳೆ ಶಾಸಕರ ಒಂದು ಶೂನ್ಯ ಅದ ಅಲ್ಲಿ ಅವರೊಂದು ಅಭಿವೃದ್ಧಿ, ಯಾಕಂತಂದ್ರೆ ಅವ್ರು ಏನಿಲ್ಲ, ಎಲೆಕ್ಷನ್ ಬಂದಾಗ ಮಾತಾಡೋಂತದ್ದು ಶಿವನಗೌಡ ನಾಯಕರದು ದುಡ್ಡು ಕೊಟ್ಟು ಖರೀದಿ ಮಾಡ್ಕೋಬೇಕನ್ನೋದು, ಜಾತಿ ಜಾತಿ ಜಗಳತ್ತಂತದ್ದು ಇಂಥದೆಲ್ಲ ಅವರು ಶಿವನಗೌಡ ನಾಯಕರ ಒಂದು ಪ್ರವೃತ್ತಿ ಅದ. ಇವರು ಕಾಂಗ್ರೆಸ್ನವರು ಯಾರಾದ್ರೂ ಒಬ್ಬರು ಬರ್ತೀವಲ್ಲ, ಆರೋಪ ಮಾಡ್ತಾ ಇದೀರಿ ಜಾತಿ ನಡುವಿನ ಕೋಮು ಘರ್ಷಣೆಗೆ ಇದ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಯಾವ ರೀತಿ ಹೇಗೆ ಹೇಳ್ತೀರಿ ನೀವು? ಹಂಗಲ್ಲ ಸರ್, ಈಗ ನೋಡ್ರಿ ಸರ್, ನಮ್ಮಲ್ಲಿ ಪ್ರತಿ ಹಳ್ಳಿಗೆ ಮದ್ಯದ ಅಂಗಡಿಗಳು, ಅವ್ರು ಒಂದು ಅವ್ರು ಆಶ್ ಬಂದ ಮೇಲೆ ನಮ್ಮಲ್ಲಿ ಆಗಿರೋದು ಒಂದು ಬದಲಾವಣೆ ಏನಾದ್ರೂ ಇತ್ತಂತಂದ್ರೆ ಅದು ಪ್ರತಿ ಒಂದು ಹಳ್ಳಿಗಳಿಗೆ ಮದ್ಯದ ಅಂಗಡಿ, ಮತ್ತೆ ಜಗಳ ಅತ್ತೆ ಹತ್ತದಲ್ಲಿ ಹೆಂಗ ಹತ್ತಂಗಿಲ್ಲ ಸರ್ ಅದು. ಈ ರೀತಿ ಅವ್ರು ಅಭಿವೃದ್ಧಿ ಮಾಡಿಲ್ಲ ನಮ್ಗನ್ಸಿದ್. ನಾನು ಒಬ್ಬ ಅಭ್ಯರ್ಥಿಯಾಗಿ ನಾನು ಹೇಳ್ತಾ ಇಲ್ಲ, ಒಂದು ವಿರೋಧ ಪಕ್ಷದೊಳಗೆ ಹೇಳ್ತಾ ಇಲ್ಲ, ಯಾಕಂತಂದ್ರೆ ಜನ ಹೇಳ್ತಾರೆ ಈ ಸಲ. ನಿಜವಾಗ್ಲೂ ನಾವು ಒಂದು ಪಕ್ಷ ಸಿದ್ಧಾಂತ ಮತ್ತೆ ಒಂದು ದೇವದುರ್ಗ ಕ್ಷೇತ್ರದ ಒಂದು ಹಿಂದುಳಿದ ಒಂದು ತಾಲೂಕದ ಅಣೆಪಟ್ಟಿ ಶಿವನಗೌಡ ನಾಯಕ್ ಮಾಡಿರುವಂತದ್ದು ಅಭಿವೃದ್ಧಿ ಅಲ್ಲ, ಎಂಡದ ಅಂಗಡಿಗಳು ಅಂತ. ಹೌದೌದು ಸರ್, ಸತ್ಯ ಸರ್, ಸತ್ಯ. ನಿಮ್ಮ ಹೋರಾಟ ಹೇಗಿರುತ್ತೆ ಮೇಡಮ್ ನೆಕ್ಸ್ಟ್? ನಮ್ಮ ಹೋರಾಟ ಸರ್, ನಮ್ಮ ಹೋರಾಟ ಎರಡು ರಾಷ್ಟ್ರೀಯ ಪಕ್ಷಗಳ ವಿರುದ್ಧ, ಅರಕೇರಿ ಕುಟುಂಬದ ವಿರುದ್ಧ ನಮ್ಮ ಹೋರಾಟ ಇರುತ್ತೆ ಸರ್. ನಾವು ಬಡವರು ರೈತರ ಪರವಾಗಿ, ಮಹಿಳೆಯರ ಪರವಾಗಿ ಪ್ರತಿ ಹಳ್ಳಿ ಹಳ್ಳಿಗೆ ಮನೆ ಮನೆಗೆ ಹೋಗಿ, ಈಗಾಗಲೇ ನಾನು ಒಂದು ಸುಮಾರು ಒಂದು 10 ಸುತ್ತು ಪ್ರತಿ ಹಳ್ಳಿಗೆ ನಾನು ಸುತ್ತಿದ್ದೀನಿ. ಎಲ್ಲರಿಗೆ ನಾವು ಅವ್ರ ವಿಶ್ವಾಸಕ್ಕೆ ತಗೊಂಡು, ಮತ್ತೆ ಅಲ್ಲಿ ಏನು ನಮ್ಗೆ ಏನಾಗಿಲ್ಲ, ಅಲ್ಕೊಡ ಹನುಮಂತ ಸಾವಿರ ಇರುವಾಗ ಖಾಲಿ 18 ತಿಂಗಳಲ್ಲಿ. ನೀವು ಶಾಸಕರಾದ್ರೆ ಜನಕ್ಕೆ ಏನ್ ಮಾಡ್ತೀರಿ ಮೇಡಮ್, ಅದೇ ಹೇಳಿ ಮೇಡಮ್. ಮೊದಲು ಸರ್, ನಾವು ನಿಜವಾಗ್ಲೂ ಮೂಲಭೂತ ಒಂದು ಸೌಕರ್ಯಗಳು ಸರಿಯಾಗಿ ಅವರಿಗೆ ಮುಟ್ಟಂಗ ಮಾಡ್ತೀವಿ. ಇವತ್ತು ಮಹಿಳೆಯರಿಗೆ, ಅಲ್ಲಿ ಮಹಿಳೆಯರು ಬಹಳಷ್ಟು ಅಭಿವೃದ್ಧಿಯಿಂದ ವಂಚಿತರಾಗಿರಿ. ಇವತ್ತು ಒಂದು ಶೌಚಾಲಯ ಇಲ್ಲ ಊರಲ್ಲಿ, ಮತ್ತೆ ಪ್ರತಿಯೊಂದು ರಸ್ತೆ ಇರಬಹುದು, ಕುಡಿಯೋ ನೀರಿರ್ಬಹುದು, ಲೈಟಿನ ವ್ಯವಸ್ಥೆ ಇರಬಹುದು, ಮತ್ತೆ ಕಾಲೇಜುಗಳಿಲ್ಲ ಅಲ್ಲಿ. ಡಿಗ್ರಿ ಮೂಲಭೂತ ಸೌಕರ್ಯವೇ ಇಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಅದೇ ಸರ್, ಅದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವು ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಪ್ರಾಮಾಣಿಕವಾಗಿ ನಾವು ಕೊಡ್ತೀವಿ. ಮತ್ತೆ ಇನ್ನ ಕೆಲವು ರೈತರಿಗೆ ನೀರಿಲ್ಲ, ಟೈಲೆಂಡ್ ರೈತರಿಗೆ ಇವೆರಡು ಪಕ್ಷಗಳಿಗೂ ನೀರು ಕೊಡ್ತೀವಿ ಅಂತೇಳಿ ಓಟ್ ಹಾಕಿಸಿಕೊಂಡು ಅಧಿಕಾರಕ್ಕೆ ಬಂದ ಮೇಲೆ ಅಲ್ಲಿ ರೈತರು ಸಾಯ್ತಾರ, ಅವ್ರ ಕಡೆಗೆ ನೋಡಿಲ್ಲ. ನಾವು ಪ್ರಾಮಾಣಿಕವಾಗಿ ಎಲ್ಲಾ ರೀತಿಯಿಂದನು ಪ್ರತಿ ಒಂದು ಹಳ್ಳಿಯಲ್ಲಿ ನಾವು ವಾಸ್ತವ್ಯ ಹೂಡಿ, ನಾವು ಮುಂದಿನ ದಿನಗಳಲ್ಲಿ ಒಂದು ಅಧಿಕಾರ ಅವ್ರು ನಮ್ಗ ಗೆಲ್ಸಿದ್ರೆ ಅಂದ್ರೆ ನಾವು ಅವರಿಗೆ ಅಲ್ಲಿ ಕೆಲಸ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಕರೀಮ್ ಅವರೇ, ಬಿಪಿಎನ್ ನ್ಯೂಸ್ ಜೊತೆ ಮಾತಾಡಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.